ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾ ಕೋರೆ ಪ್ರೌಢಶಾಲೆ ಅಂಕಲಿಯಲ್ಲಿ ರಾಷ್ಟ್ರ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜನ್ಮದಿನೋತ್ಸವದಲ್ಲಿ ಉಪ ಪ್ರಾಚಾರ್ಯರಾದ ಶ್ರೀಮತಿ ಜೆಎಸ್ ತಮಗೊಂಡ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರನ್ನು ಸ್ವಾಗತಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು ಶ್ರೀ ಸುಭಾಷ್ ಎಸ್ ಸಂಪಗಾವಿ ಅವರು ಹೋರಾಟಗಾರ ಚದಂಕಮಲ್ಲ ಸಾಹಸಿಂಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಲ್ಲಿದ್ದ ದೇಶಾಭಿಮಾನ ಪ್ರತಿಯೊಬ್ಬ ಭಾರತೀಯನಲ್ಲಿ ಮೂಡಿ ಬರಬೇಕಾಗಿದೆ ಎಂದು ಮಾತನಾಡಿದರು. ವ್ಯಕ್ತಿ ತಾನಲ್ಲದೆ ಸ್ವತಂತ್ರವನ್ನು ಪಡೆಯೋದಕ್ಕೆ ಎಲ್ಲ ಜನ ಮತ್ತು ಯುವಕರನ್ನ ಸಂಘಟನೆ ಮಾಡಿ ತನ್ನದೇ ಆದಂತಹ ಒಂದು ಸೈನ್ಯವನ್ನ ರಚಿಸಿದ ಕ್ರಾಂತಿ ವೀರ ಮನುಷ್ಯ. ಅವರ ಜನತೆಗೆ ಅನುಗುಣವಾಗಿ ಮಕ್ಕಳು ಇವತ್ತಿನ ದಿವಸ ಕ್ರೀಡಾರಂಭದಲ್ಲಿ ಅಷ್ಟೇ ಅಲ್ಲ ತಮ್ಮ ಜ್ಞಾನಾರ್ಜನೆ ಮತ್ತು ಪಡೆದುಕೊಂಡಂತಹ ಶಿಕ್ಷಣ ಅನುಭವವಾಗಿ ಅರಿವು ಅಂತಕ್ಕಂಥದನ್ನ ಮೂಡಿಸಿಕೊಳ್ಳತಕ್ಕಂಥ ಒಂದು ದಿನಾಂಕಗಳು. ಶಿಕ್ಷಣ ಮತ್ತು ಅರಿವು ಯಾವ ರೀತಿಯಾಗಿರ್ತದೆ ಅಂದ್ರೆ ಒಂದು ಸಣ್ಣದಾಗಿ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ನಾನು ನಮ್ಮ ಗುರುರಾಜ್ ಖರ್ಗೆಯವರು ಹೇಳುವಂತಹ ಒಂದು ಗುರಿ ಶಿಕ್ಷಣಂತಹ ವ್ಯಕ್ತಿ ಪ್ರೊಫೆಸರ್ ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರು ಶಿಕ್ಷಣವನ್ನು ನೀಡ್ತಾ ಇರ್ತಾರೆ, ವಿದ್ಯಾರ್ಥಿಗಳನ್ನು ನೀಡ್ತಾ ಇರ್ತಾರೆ. ಅತ್ಯಂತ ಪಾರಂಗತರಾದಂತಹ ಒಬ್ಬ ವ್ಯಕ್ತಿ ಅವರು ಪ್ರೊಫೆಸರ್ ಅವರು ಅವರ ಕಾರಲ್ಲಿ ಹೋಗ್ತಾ ಇರ್ತಾರೆ. ಮಗನ ಕಟ್ಕೊಂಡು ಹೋಗುವಾಗ ಮಗ ಹೇಗೆ ಕುತ್ಕೊಂಡಿರ್ತಾನೆ, ತಾವು ಭಯ ಮಾತಾಡ್ತಾರೆ. ಮುಂದೆ ಹೋಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬರುವಾಗ ಇದೆ ಅಲ್ಲೊಂದು ಸರ್ಕಲ್, ಸರ್ಕಲ್ ಅಲ್ಲಿ ಆಗ ಬರ್ತಾ ಇರುವಾಗ ಅಲ್ಲಿ ಹಿಂದ್ಗಡೆ ಡೋರ್ ಓಪನ್ ಆಗಿದೆ. ಆ ಡೋರ್ ಓಪನ್ ಆಗಿದ್ದನ್ನ ಈ ಪ್ರೊಫೆಸರ್ ಅವರು ನೋಡಿದ್ರು, ಹಂಗೆ ಹೋಗ್ತಾ ಇರ್ತಾರೆ. ಅದನ್ನ ನೋಡಿದಾಗ ಆ ವ್ಯಕ್ತಿ ಹಿಂದ್ಗಡೆಯಿಂದ ಕಾರಲ್ಲಿ ಹೋಗ್ತಿರುವಾಗ ಅವನು ಹಾಲ್ ಹಾಕ್ತಾನೆ, ಲೈಟ್ ಹಾಕ್ತಾನೆ. ಇವ್ರು ಅಂತಾರೆ, ಪ್ರೊಫೆಸರ್ ನೋಡ್ತಾರೆ ಸೈಡ್ನಲ್ಲಿ, ನೋಡಿ ಇವ್ಯಾಕ ಇಷ್ಟೊಂದು ಹಾಲ್ ಹಾಕ್ತಾ ಇದ್ದಾನೆ, ಹೋಗುದಾಗ ದಾರಿ ಕೊಟ್ಟು ಬೇಕಾಗಿ ಮುಂದೆ ಹೋಗ್ಬೋದು ಅಂತೇಳಿ ಇವ್ರ ತಲೆಯಲ್ಲಿ ಅತ್ಯಂತ ಶಿಕ್ಷಣ ಆದಂತಹ ವ್ಯಕ್ತಿ ಅವ್ರನ್ನ ಮುಂದೆ ಕಳಿಸ್ಬೇಕು ಅಂತ ಹೇಳಿ ವಿಚಾರ. ಕಾರ್ ಹಾಕ್ತಾರೆ, ಹೋಗ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅವ ಕಾರ್ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಕಾರನ್ನು ಲೈಟ್ ಕೊಡ್ತಾನೆ, ಹಾಲು ಕೊಡ್ತಾನೆ. ಆ ಸೈತ ಇಷ್ಟ ಆಗ್ತದೆ. ಕೊನೆಗೆ ಏನ್ ಮಾಡ್ತಾರೆ, ಇವ್ರೆ ಹಾಲ್ ಹಾಕ್ತಾ ಇರೋದು ನೋಡಿ ಆಯ್ತಪ್ಪ ನಿನ್ನ ಹೋಗ್ಬೋದು ಅಂತೇಳಿ ಅವ್ರಿಗೆ ಬೈಸಿದ ನೀವು ಹೋಗಿ ಮತ್ತೆ ಕೈ ಮಾಡ್ತಾರೆ. ಕೈ ಮಾಡಿದಾಗ ಆ ವ್ಯಕ್ತಿ ಮುಂದ್ಗಡೆ ಹೋಗಿ ಗಾಡಿ ಸ್ಟಾಪ್ ಮಾಡ್ತಾನೆ, ಇಳಿದು ಬರ್ತಾನೆ, ಸರ್ ನಿಮ್ಮ ಕಾರ್ ಡೋರ್ ಹಿಂದ್ಗಡೆ ತೆರೆದಿದೆ ಅಂತ ಹೇಳ್ತಾರೆ. ನಾವು ಅತ್ಯಂತ ವ್ಯಕ್ತಿ ಎಷ್ಟೇ ಶಿಕ್ಷಣವನ್ನು ಪಡೆದುಕೊಂಡಿದ್ರು ನಾವೇನಿದೆ ಒಂದು ಅರಿವನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಹಿಂದೆ ಯಾರಿರ್ತಾರೆ ನೋಡ್ಕೋಬೇಕಾಗುತ್ತೆ, ಮುಂದೆ ಯಾರಿರ್ತಾರೆ ನೋಡ್ಕೋಬೇಕಾಗುತ್ತೆ. ನಾವು ಇರ್ತಕ್ಕಂಥ ಜಾಗ ಸುರಕ್ಷಿತವಾಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಮುಂದೆ ಮಾತ್ರ ನಾವು ಶಿಕ್ಷಣ ಮತ್ತು ಅರಿವನ್ನ ತಿಳ್ಕೋಬೇಕಾಗುತ್ತೆ. ಕೆಎಲ್ಇ ಸಂಸ್ಥೆಯ ಆಜೀವ ಸದಸ್ಯರಾದ ಶ್ರೀ ಬಿಎಸ್ ಅಂಬಿ, ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ಆರ್ ಸಿ ಪಾಟೀಲ್, ದೈಹಿಕ ಶಿಕ್ಷಕರಾದ ಶ್ರೀ ಎಎಸ್ ಶಿರಗಾವೆ, ಶ್ರೀ ಎಸ್ ಜೆ ಬಾಬರ ಕಾರ್ಯಕ್ರಮದ ಉಪಸ್ಥಿತಿ ವಹಿಸಿದರು. ವಾರ್ಷಿಕ ಕ್ರೀಡೆಗಳಲ್ಲಿ ವಿಜೇತರಿಗೆ ಪ್ರಶಸ್ತಿ ಪತ್ರ ಬಹುಮಾನಗಳನ್ನು ವಿತರಿಸಲಾಯಿತು. ಶ್ರೀಮತಿ ಎಎಸ್ ಮಾನಿ ಅವರು ಅತಿಥಿಗಳ ಪರಿಚಯವನ್ನು ಮಾಡಿದರು. ವಾರ್ಷಿಕ ಕ್ರೀಡಾ ವರದಿಯನ್ನು ಶ್ರೀಮತಿ ಆರ್ ಎನ್ ರಾಯಮಾನೆ ಓದಿದರೆ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು. ಶ್ರೀಮತಿ ಎಸ್ ವಿ ಕಾಳೆ ವಂದಿಸಿದರು. ಶ್ರೀಮತಿ ಡಿಎಸ್ ಬಾಕಳೆ ಕಾರ್ಯಕ್ರಮವನ್ನು ನಿರೂಪಿಸಿದರು.